ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ತಮಿಳರಿಗೂ ಸ್ವಾಗತ ಸ್ನೇಹಿತರೆ ನವರಾತ್ರಿಯಲ್ಲಿ ಮುಖ್ಯವಾಗಿ ಪಾರಾಯಣ ಮಾಡಬೇಕಾದಂತಹ ಒಂದು ಶ್ಲೋಕದ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ಈಗಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದರೆ ಇನ್ನೂ ಹಲವಾರು ವೀಡಿಯೋಗಳು ನಿಮಗೆ ಬರೋದಿದೆ ಮುಂದೆ ಹಾಗಾಗಿ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಕ್ ಹೊರಟಿರುವಂಥದ್ದು ಯಾವ ಶ್ಲೋಕ ಮತ್ತು ಏನಿದರ ಮಹಿಮೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕೂಡ ನಾನು ದುರ್ಗಾ ಸಪ್ತಶತಿ ಪಾರಾಯಣದ ವಿಡಿಯೋನ ಹಾಕಿದ್ದೀನಿ ಆಲ್ರೆಡಿ ಅದ್ರೆಡಿ ತುಂಬ ಜನ ಕೇಳ್ತಿರೋದು ಮೇಡಮ್ ನಮಗೆ ಅಷ್ಟೊಂದು ಓದೋಕ್ಕೆ ಬರೋದಿಲ್ಲ ಮತ್ತು ನಮಗೆ ಅಷ್ಟೊಂದು ನಿಯಮಗಳನ್ನು ಪಾ ಪಾಲನೆ ಮಾಡಿ ಓದೋದಕ್ಕೆ ಆಗಲ್ಲ ಮನೆಯಲ್ಲಿ ನಮಗೆ ಅಷ್ಟು ಸಲೀಸಾಗಿ ಕನ್ನಡವನ್ನು ಓದಲಿಕ್ಕೆ ಬರೋದಿಲ್ಲ ಅಂಥೇಳಿ ಆದರೆ ಆ ದುರ್ಗಾ ಸಪ್ತಶತಿ ಪಾರಾಯಣಕ್ಕೆ ಸಮನಾದಂಥ ಒಂದು ಶ್ಲೋಕವನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಒಂದೇನು ಅಂತ ಹೇಳಿದ್ರೆ ಯಾವಾಗಲೂ ನಾನು ಈ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ನಿಮಗೆ ಶ್ಲೋಕ ಪಾರಾಯಣ ಮಾಡಲಿಕ್ಕೆ ಆದರೆ ಮಾಡ್ರಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾನು ಮಾಡಿರುವಂಥ ಶ್ಲೋಕವನ್ನು ನೀವು ಕೇಳಿಸ್ಕೊಂಡು ಭಕ್ತಿಯಿಂದ ಕೇಳಿಸ್ಕೊಂಡು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿಕೊಳ್ಳಿ ಸಾಕು ನಿಮಗೆ ಅಷ್ಟೇ ಫಲ ದೊರೆಯುತ್ತೆ ಅಂಥೇಳಿ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ನನಗೆ ಶ್ಲೋಕ ಪಾರಣಕ್ಕೆ ಮಾಡೋಕ್ಕೆ ಬರೋದಿಲ್ಲ ಅಂಥೇಳಿ ಅದನ್ನು ಬೇಡಿ ಮಾಡದೆ ಬೇಡಿ ಯಾರಿಗೆ ಮಾಡೋಕ್ಕಾಗೋದಿಲ್ಲ ಅವರು ಕೇಳಿಸ್ಕೊಂಡ್ರೂ ಕೂಡ ಆ ಪುಣ್ಯ ಬರುತ್ತೆ ಯಾರಿಗೆ ಮಾಡಲಿಕ್ಕೆ ಆಗೋದಿಲ್ಲ ಅವರು ಆಯಿತಾ ಮತ್ತೆ ಮತ್ತೆ ಪದೇ ಪದೇ ನನಗೆ ಕಮೆಂಟಲ್ಲಿ ಕೇಳಿದ್ರೆ ಎಲ್ರಿಗೂ ಉತ್ತರನ ಕೊಡೋಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರವಾಗಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನಾನು ಯಾರಿಗೆ ಪಾರಾಯಣ ಮಾಡೋಕ್ಕಾಗತ್ತೆ ಮಾಡಿ ಮಾಡೋಕ್ಕೆ ಆಗದೇ ಇರುವಂಥವ್ರು ಓದಕ್ಕೆ ಬರಲ್ಲ ನಮಗೆ ಅನ್ನುವಂಥವ್ರು ಕೇಳಿಸ್ಕೊಳ್ಳಿ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥ ಶ್ಲೋಕ ಯಾವುದು ಅಂತ ಹೇಳಿದ್ರೆ ಶ್ರೀ ದುರ್ಗಾ ಸಪ್ತ ಶ್ಲೋಕಿ ಅಂತ ಹೇಳಿ ಈ ಸಪ್ತಶತಿಗೂ ಶ್ಲೋಕಿಗೂ ಇರುವಂಥದ್ದು ಏನೂ ವ್ಯತ್ಯಾಸ ಇಲ್ಲ ಅಂದರೆ ಸಪ್ತಶತಿಯನ್ನು ಯಾರು ಪಾರಾಯಣ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ಪಾರಾಯಣ ಮಾಡಿದಷ್ಟು ಫಲ ನಮಗೆ ಬೇಕು ಅನ್ನೋರು ದುರ್ಗಾ ಸಪ್ತ ಶ್ಲೋಕವನ್ನು ಹೇಳ್ಕೋಬೇಕು ಈ ಸಪ್ತ ಶ್ಲೋಕಕ್ಕೆ ಸಪ್ತಶತಿ ಪಾರಾಯಣ ಮಾಡದಷ್ಟು ಶಕ್ತಿ ಇದೆ ಅಂತ ಹೇಳಿ ವಿಶೇಷತೆ ಈ ಒಂದು ಸ್ತೋತ್ರದ್ದು ನಾನು ನಿಮಗೆ ಆಗಲೇ ವಿಡಿಯೋ ಹಾಕಿದ್ದೀನಲ್ವಾ ನಾಳೆಯಿಂದ ಯಾರು ಸಪ್ತಶತಿ ಪಾರಣವನ್ನು ಮಾಡ್ತಿದ್ದೀರಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಿದ್ದೀರಿ ಅವರು ಮಾಡಿ ಮಾಡೋಕ್ಕೆ ಆಗದೇ ಇರುವಂಥವರು ಈ ಸಪ್ತಶ್ಲೋಕಿ ಪಾರಣವನ್ನು ಮಾಡಿ ಈ ನ ಇನ್ನು ನಾನು ಸಪ್ತಶತಿಯನ್ನು ಏಳು ದಿನ ಪಾರಣ ಮಾಡುವಂಥದ್ದನ್ನು ಹೇಳಿದ್ದೆ ಈ ಸಪ್ತ ಶ್ಲೋಕಿಯನ್ನು ನೀವು ಒಂಬತ್ತು ದಿನವೂ ಕೂಡ ಪಾರಣವನ್ನು ಮಾಡಿ ಸ್ನೇಹಿತರೆ ಒಂಬತ್ತು ದಿನವನ್ನು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ದಿನವೂ ಕೂಡ ನೀವು ಏಳು ಬಾರಿ ಈ ಶ್ಲೋಕವನ್ನು ಪಾರಣ ಮಾಡ್ಬೋದು ಅಥವಾ ಮೂರು ಬಾರಿ ಪಾರಣವನ್ನು ಮಾಡಿ ಅಥವಾ ಕನಿಷ್ಠ ಒಂದು ಬಾರಿ ಆದರೂ ಪಾರಣವನ್ನು ಮಾಡಿ ಈ ಶ್ಲೋಕವನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ದುರ್ಗಾ ಕಳಶವನ್ನು ನಿಮಗೆ ಪ್ರತಿಷ್ಠಾಪನೆ ಮಾಡುವಂಥ ವಿಧಾನವನ್ನು ತಿಳಿಸ್ಕೊಡ್ತೀನಿ ಆ ದುರ್ಗಾ ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಈ ಸ್ತೋತ್ರವನ್ನು ಪಾರಣ ಮಾಡಬಹುದು ಅಥವಾ ದುರ್ಗಾ ಫೋಟೋ ನಿಮ್ಮನೇಲಿ ಇಟ್ಕೊಂಡು ಪಾರಣ ಮಾಡ್ತೀನಿ ಅಂದರೆ ಪಾರಣವನ್ನು ಮಾಡಬಹುದು ಅಥವಾ ಕೆಲವೊಬ್ಬರ ಮನೆಯಲ್ಲಿ ಈ ಕಳಶ ಪ್ರತಿಷ್ಠಾಪನೆ ಇರೋದಿಲ್ಲ ಸಂಪ್ರದಾಯ ಇರೋದಿಲ್ಲ ಅಂಥವರು ಮಾಡೋದಿಲ್ಲ ಅಂಥವರು ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪ ಇರುತ್ತೆ ಅಲ್ವಾ ಆ ದೀಪವನ್ನು ನೀವು ಹಚ್ಚಿಟ್ಟು ಆ ದೀಪದಲ್ಲಿ ದುರ್ಗಾದೇವಿಯನ್ನು ಸ್ಮರಣೆ ಮಾಡಿ ಈ ಶ್ಲೋಕವನ್ನು ಪಾರಣ ಮಾಡಿ ಎಷ್ಟು ಎಷ್ಟು ವಿಶೇಷತೆ ಈ ಸ್ತೋತ್ರದ್ದು ಅಂತ ಹೇಳಿದ್ರೆ ಇದನ್ನು ನೀವು ಪಾರಾಯಣ ಮಾಡಿದ್ರೆ ಮಾತ್ರ ನಿಮಗೆ ಅದರ ಅನುಭವ ಆಗತ್ತೆ ಅನ್ನುವಂಥದ್ದು ನಾನೀಗಾಗಲೇ ನಿಮ್ಗೆ ಹೇಳಿದಾಗೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡದಷ್ಟೇ ಪುಣ್ಯ ಇದರಲ್ಲೇ ಬರುತ್ತೆ ಅನ್ನೋದಾದರೆ ಇನ್ನೆಷ್ಟು ವಿಶೇಷತೆ ಇರುತ್ತೆ ಈ ಸ್ತೋತ್ರದ್ದು ಅಂತ ಹೇಳಿ ನಿಮಗೆ ಗೊತ್ತಾಗಿರುತ್ತೆ ನಮ್ಮ ಸರ್ವ ರೋಗಗಳ ನಿವಾರಣೆ ಮಾಡುತ್ತಾಳೆ ತಾಯಿ ನಮ್ಮ ಸಕಲ ಅಭೀಷ್ಟವನ್ನು ಕರುಣಿಸ್ತಾಳೆ ತಾಯಿ ನಮ್ಮ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡು ನಾವು ಈ ಶ್ಲೋಕವನ್ನು ಪಾರಣ ಮಾಡಿದ್ರು ಕೂಡ ನಮಗೆ ಕರ್ಣಿಸ್ತಾಳೆ ಅನ್ನುವಂಥದ್ದು ಜೊತೆಗೆ ನಿಮ್ಮ ಎಂಥ ತೊಂದರೆಗಳಿದ್ರೂ ಕೂಡ ಅದು ಆಗುತ್ತೆ ನಮ್ಮ ಸರ್ವಬಾಧೆಯನ್ನು ತಾಯಿ ಪ್ರಶಮನ ಮಾಡ್ತಾಳೆ ಅಂಥೇಳಿ ಸರ್ವಾಬಾಧ ಪ್ರಶಮನಂ ಅಂತ ಹೇಳ್ತೀವಿ ಈ ಶ್ಲೋಕದ ಕೊನೆಯಲ್ಲಿ ಏಳನೇ ಶ್ಲೋಕದಲ್ಲಿ ಬರುತ್ತೆ ಆ ಸಾಲು ಸರ್ವಬಾಧ ಅಂತ ಅಂಥೇಳಿ ಆ ರೀತಿ ಬಹಳ ವಿಶೇಷ ಈ ಸ್ತೋತ್ರದ ಸ್ನೇಹಿತರೆ ಈ ಸ್ತೋತ್ರವನ್ನು ನಾನು ನಿಮಗೆ ಪಾರಣ ಮಾಡಿ ತಿಳಿಸ್ತೀನಿ ನೀವು ಈ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಅಥವಾ ಪಾರಣವನ್ನು ಮಾಡಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಉವಾಚ ಕೆಲವು ಕೇಳಿ ಕೆಲವರು ಕೇಳ್ತಾ ಇರ್ತೀರಿ ನಾನು ಪಾರಣ ಮಾಡುವಾಗ ಮೇಡಮ್ ಈ ನೀವು ಈ ಶಿವ ಹೂವಾಚ ಅಥವಾ ಕೆಲವೊಂದು ಸತಿ ಅರ್ಜುನ ಹೂವಾಚ ಈ ಥರ ಎಲ್ಲ ಬರ್ತಾ ಇರುತ್ತೆ ಆವಾಗ ಕೆಲವರು ಕೇಳ್ತಾ ಇರ್ತೀರಿ ಮೇಡಮ್ ಈ ಹೂವಾಚ ಅಂತಂದರೆ ಏನು ಅದನ್ನು ಶ್ಲೋಕ ಜೊತೆ ಹೇಳ್ಕೊಬೇಕಾ ಅಂತ ಹೇಳಿ ಉವಾಚ ಅಂತಂದರೆ ಸಂವಾದ ಇವಾಗ ನನಗೂ ನಿಮ್ಮ ಮಧ್ಯೆ ನಡೀತಿರುವಂಥ ಈ ಸಂವಾದ ಇರುತ್ತಲ್ಲ ಅದೇ ರೀತಿ ಈ ಶ್ಲೋಕವನ್ನು ಪಾರಣ ಮಾಡಲಿಕ್ಕೆ ಈ ಈ ಒಂದು ದುರ್ಗಾ ಸಪ್ತಶತಿ ಶ್ಲೋಕಕ್ಕೆ ಶಿವ ಮತ್ತು ಪಾರ್ವತಿ ದೇವಿ ದೇವಿ ದೇವಿಯುವಾಚ ಅಂದರೆ ಸಾಕ್ಷಾತ್ ದೇವಿ ಇವರಿಬ್ಬರ ನಡುವೆ ನಡೀತಿರುವಂಥ ಒಂದು ಸಂವಾದ ಅಂತ ಹೇಳಿ ಸೊ ಹಾಗಾಗಿ ಶಿವ ಉವಾಚ ಅಂತ ಹೇಳಿದರೆ ಶಿವ ಹೇಳ್ತಾ ಇದ್ದಾರೆ ಅಂತ ಹೇಳಿ ಅರ್ಥ ಅರ್ಜುನ ಉವಾಚ ಅಂದರೆ ಅರ್ಜುನ ಹೇಳ್ತಾ ಇದ್ದಾರೆ ಶ್ರೀ ಕೃಷ್ಣ ಅಂದರೆ ಕೃಷ್ಣ ಹೇಳ್ತಾ ಇದ್ದಾರೆ ಅಂಥೇಳಿ ಇದರ ಅರ್ಥ ಸ್ನೇಹಿತರೆ ಯಾರೋ ಒಬ್ಬರು ಕಮೆಂಟಲ್ಲಿ ಕೇಳಿದ್ರಿ ನನಗೆ ಸೊ ಹಾಗಾಗಿ ನೆನಪಾಯಿತು ಈ ಶ್ಲೋಕವನ್ನು ನಾನೀಗ ಪಾರಣ ಮಾಡಿ ತಿಳಿಸ್ತೀನಿ ನೀವು ಕೂಡ ಕೇಳಿಸ್ಕೊಳ್ರಿ ಸರಿಯಾಗಿ ಪಾರಣವನ್ನು ಮಾಡ್ರಿ ಶಿವ ಉವಾಚ ದೇವಿ ತ್ವ ಭಕ್ತ ಸುಲಭೆ ಸರ್ವ ಕಾರ್ಯ ವಿಧಾಯಿನಿ ಕಲೌಹಿ ಕಾರ್ಯಸಿದ್ಧಪಾಯ ಬ್ರೂಹಿ ಯತ್ನತಃ ದೇವಿಯು शृणुदेव प्रवक्ष्यामि कलौ सर्वेष्टसाधनं मया तवैव स्नेहेनाप्यम्भा स्तुतिः प्रकाश्यते अस्य श्रीदुर्गासप्तश्लोकिस्तोत्रमन्त्रस्य नारायणऋषिः अनुष्टुप्छन्दः महालक्ष्मी महा महासरस्वत्यो देवताः श्रीदुर्गाप्रीत्यर्थं सप्तश्लोकी दुर्गापाठे विनियोगः ज्ञानिनामपि देवी भगवती हिसा सा बलादाकृष्यमोहाया महामाया प्रयच्छति दुर्घे स्मृता हरसि भीतिमशेषजन्तोः स्वस्त्यै स्मृता मतिमतीव शुभां ददासि दारिद्र्यदुःखभयहारिणी का त्वदन्या सर्वोपकारकरणाया सदार्ध्रचित् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते शरणागतदीनार्तपरित्राणपरायणे हरे देवी नारायणि नमोऽस्तु ते सर्वस्वरूपे सर्वेशे सर्वशक्तिसमन्विते भयेभ्यस्त्राहिनो देवी दुर्गे देवि नमोऽस्तु ते रोगान शेषानपहंसी तुष्टा रुष्टातु कामान् सकलानभीष्टान् त्वामाश्रितानां नाविपन्नराणाम् श्रिता ह्याश्रयतां प्रयान्ति सर्वबाधाप्रशमनं त्रैलोक्यस्याखिलेश्वरी एवमेव त्वया कार्यमस्मद्वैरीविनाशनम् इति श्रीदुर्गासप्तश्लोकी पारायणम् इति सप्तश्लोकी वेकोल्व स्नेहिरे बहु <pip override> वैशिष्ट्यवदु ಸ್ತೋತ್ರ ತಪ್ಪದೇ ನೀವು ಈ ಸ್ತೋತ್ರವನ್ನು ಈ ನವರಾತ್ರಿಯಲ್ಲಿ ಪಾರಣವನ್ನು ಮಾಡ್ರಿ ನಿಮಗೆ ಎಷ್ಟರ ಮಟ್ಟಕ್ಕೆ ಅಮ್ಮನವರ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನ ಒಂದು ತಾಯಿ ತನ್ನ ಮಗುವನ್ನು ಕಾಪಾಡ್ದಾಗೆ ಅಮ್ಮನವರು ನಿಮ್ಮನ್ನು ಕಾಪಾಡ್ತಾರೆ ನಿಮ್ಮ ರಕ್ಷಣೆಗೆ ನಿಂತ್ಕೊಳ್ತಾರೆ ನಿಮ್ಮದೆಂಥದ್ದೇ ಕಷ್ಟ ಇರಲಿ ಒಂದು ತಾಯಿ ಮಗುವನ್ನು ರಕ್ಷಣೆ ಮಾಡುವಂಥ ರೀತಿ ರಕ್ಷಣೆ ಮಾಡ್ತಾರೆ ಅಮ್ಮನವರು ಅಂಥೇಳಿ ಅಷ್ಟು ವೈಶಿಷ್ಟ್ಯ ದುರ್ಗಾ ಶ್ಲೋಕಿ ಪಾರಾಯಣದ್ದು ಇನ್ನು ನೀವು ಕೇಳ್ಬೋದು ಮೇಡಮ್ ನವರಾತ್ರಿಯಲ್ಲಿ ಮಾತ್ರ ಶ್ಲೋಕ ಪಾರಾಯಣ ಮಾಡಬೇಕಾ ಖಂಡಿತ ಎಲ್ಲ ಸ್ನೇಹಿತರೆ ನಿತ್ಯವೂ ಕೂಡ ನೀವು ಪಾರಾಯಣ ಮಾಡಿರಿ ನಿಮಗೆಷ್ಟು ಕಷ್ಟ ಪರಿಹಾರ ಆಗುತ್ತೆ ನಿಮಗೆಷ್ಟು ಸಮಾಧಾನ ಸಿಗುತ್ತೆ ಜೀವನದಲ್ಲಿ ಅಂತ ಹೇಳಿದ್ರೆ ಅದನ್ನು ನೀವು ಊಹೆ ಕೂಡ ಮಾಡ್ಕೊಳ್ಲಿಕ್ಕಾಗಲ್ಲ ಕೆಲವೊಂದು ಸ್ತೋತ್ರಗಳಿಗೆ ಅಂಥ ಶಕ್ತಿ ಇರುತ್ತೆ ಒಂದು ಸಪ್ತಶತಿ ಪಾರಾಯಣವನ್ನು ಮಾಡದಷ್ಟೇ ಶಕ್ತಿ ಈ ಸ್ತೋತ್ರಕ್ಕಿದೆ ಅಂತ ಹೇಳಿದರೆ ನೀವು ಅದನ್ನು ಊಹೆ ಮಾಡಿಕೊಳ್ಳಿ ಸೊ ಯಾರೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ ಖಂಡಿತವಾಗ್ಲೂ ಈ ನವರಾತ್ರಿಯಲ್ಲಿ ಒಂಬತ್ತು ದಿನವೂ ಕೂಡ ಈ ಸಪ್ತಶ್ಲೋಕಿ ಪಾರಾಯಣವನ್ನು ಮಾಡಿ ಮಾಡಿ ಇನ್ನು ನೀವು ಕೇಳ್ಬೋದು ಮೇಡಮ್ ಎಷ್ಟು ಸ್ತೋತ್ರ ಹೇಳಿದ್ದೀರಾ ನೀವು ಅಷ್ಟೂ ಸ್ತೋತ್ರಗಳನ್ನು ಹೇಳ್ಕೊಬೇಕಾ ಮೇಡಮ್ ಅಂಥೇಳಿ ಹೌದು ಸ್ನೇಹಿತರೆ ಯಾಕಂದರೆ ಕೆಲವೊಂದು ದಿನಗಳು ನಮಗೆ ಪ್ರತಿ ಬಾರಿ ಬರೋದಿಲ್ಲ ಈ ನವರಾತ್ರಿ ಏನಿರುತ್ತೆ ಬಹಳ ವೈಶಿಷ್ಟ್ಯ ಅದರಲ್ಲೂ ಶರಣ್ಣವರಾತ್ರಿ ನಮಗೆ ತುಂಬ ವೈಶಿಷ್ಟ್ಯ ಈ ವಸಂತ ನವರಾತ್ರಿ ಥರನೇ ಶರಣ್ಣವರಾತ್ರಿ ನಮಗೆ ಬಹಳಷ್ಟು ವೈಶಿಷ್ಟ್ಯ ದುರ್ಗಾದೇವಿಯ ಆರಾಧನೆಯನ್ನು ಮಾಡಲಿಕ್ಕೆ ಸೊ ನಮಗೆ ಅಂಥ ಶಕ್ತಿ ದಿನಗಳು ಸಿಕ್ಕಾಗ ನಾವು ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ನನ್ನ ಒಂದು ಇಚ್ಛೆ ಹಾಗಾಗಿ ನಿಮಗೆ ಈ ಸ್ತೋತ್ರಗಳನ್ನೆಲ್ಲ ನಾನು ನಿಮಗೆ ಕೇಳಿಸ್ತಾ ಇದ್ದೀನಿ ನಿಮಗೆ ತಿಳಿಸ್ತಾ ಇದ್ದೀನಿ ಖಂಡಿತ ಮಿಸ್ ಮಾಡದೆ ಪ್ರತಿಯೊಬ್ಬರು ಕೂಡ ಪಾರಾಯಣವನ್ನು ಮಾಡಿ ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋಗಳಿದೆ ಬರುತ್ತೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗಿ ಬರ್ತೀನಿ